ನೋಡಿ ವೀರಪ್ಪನ್ನ ಹಿಡಿದಿದ್ದೇವೆ, ವೀರಪ್ಪನ್ನ ಹಿಡಿದಿದ್ದೇವೆ, ಆದರೆ ವೀರಪ್ಪನ್ನ ತಲೆ ಬಾಗಲೇ ಇಲ್ಲ. ಹಿಡಿದ ಮೇಲೂ ತಲೆ ಎತ್ತಿ ನಡೆಯುತ್ತಿದ್ದಾನೆ ವೀರಪ್ಪನ್. ಇದು ವೀರಪ್ಪನ್ ಅಂದ್ರೆ. ಆದ್ರೆ ವೀರಪ್ಪನ್ನ ಆದರೂ ಆ ವೀರಪ್ಪನ್ ಇವರಲ್ಲ. ಆ ವೀರಪ್ಪನ್ ಮಹಾ ಪಾಪಿಯಾಗಿದ್ದ, ಈ ವೀರಪ್ಪನ್ನು ಮಹಾನ್ ಪುಣ್ಯವಾದಂತ ರೈತ ಆಗಿದ್ದಾನೆ. ಇವನು ಕೊಡುಗೋಲು ಯೂಸ್ ಮಾಡಿರ್ತಾನೆ, ಆತನೂ ಕೊಡುಗೋಲು ಯೂಸ್ ಮಾಡ್ತಾನೆ. ಈತ ಲೋಕ ಕಲ್ಯಾಣಕ್ಕಾಗಿ ಯೂಸ್ ಮಾಡ್ತಾನೆ. ಆತ ಆನೆಗಳ ದಂತ ತೆಗೆಯುವುದಕ್ಕಾಗಿ ಯೂಸ್ ಮಾಡ್ತಿದ್ದ. ಅಷ್ಟೇ ಡಿಫ್ರೆನ್ಸ್ ನೋಡಿ. ಸತ್ಯಕ್ಕೆ ಅಸತ್ಯ ಇರುತ್ತೆ, ಧರ್ಮಕ್ಕೆ ಅಧರ್ಮ ಇರುತ್ತೆ. ರೂಪ ಒಂದಿರಬಹುದು, ಆದರೆ ಗುಣ ಬೇರೆ. ಏನ್ ಹೇಳ್ತೀಯಪ್ಪ? ಹೌದು ಸರ್, ಅದರಿಂದ ಅನುಭವಿಸಿದೀನಿ ಸರ್. ವೀರಪ್ಪನಿಂದ ಭಾರಿ ಕಷ್ಟ ಅನುಭವಿಸಿದೀನಿ. ಒಂದು ಸಲ ವೀರಪ್ಪನ ಮೀಸೆಯನ್ನು ಮುಟ್ಟುತ್ತಾ ಅಹೋರಾತ್ರ ವ್ಯಾಕಾರ ಅಂದಿಲ್ಲ ಎನೆಗೆ, ಎನೆಯದಿ ಕಣ್ಣನು ಮಂಜನುಗೊಳಿಸಿದೆ. ಮಾಯಾ ಶೋಧನೇ ಮಾದೇವ, ಎಲ್ಲವೂ ನಿನ್ನ ಮಾಯೆ ದೇವ, ಎಲ್ಲವೂ ನಿನ್ನ ಮಾಯೆ. ಮತ್ತಿನ್ನೊಂದ್ಸರಿ ಹೇಳಿ, ವಿಡಿಯೋ ಮಾಡ್ತಾ ಇದೀನಿ. ಎಷ್ಟು ಕೆಜಿ ಮುಟ್ಟೆ ಎತ್ತಿದ್ರಿ ನಿಮ್ಮ ಮೀಸಲಿ? ನಾನು 10 ಕೆಜಿ ಸರ್. ಎರಡ್ ಕಡೆ 10 ಕೆಜಿ? ಆ ಕಡೆ ಈ ಕಡೆ 20 ಕೆಜಿ. 20 ಕೆಜಿ? 20 ಕೆಜಿ. ಕಪ್ಪುರಿ ಹಾಕಿ ಕಟ್ಟಿ 30 ವರ್ಷದಿಂದ ಬಿಟ್ಟಿದ್ದೀರಾ ಮೀಸೆ? 30 ವರ್ಷದಿಂದ ಬಿಟ್ಟಿದ್ದೀನಿ. ಒಳ್ಳೆ ಮೀಸೆ. ಪ್ರಥಮ ನಾನು ನಾಟಕಕ್ಕೆ ಭಕ್ತ ಪ್ರಹಾದ್ನಲ್ಲಿ ವೀರಣಾಕ್ಷರ ಮಾಡಿದ್ದೆ. ನಾಟಕ ತೀರ್ದು ಮೀಸೆ ತಗಲಕಣ ಅಂತ ಹೋದೆ. ಅಷ್ಟಲ್ಲಿ ವೀರಪ್ಪ ಅಂತ ಹೇಳಿ ಕೊಳ್ಳಾಗಲ್ಲೆಲ್ಲ ಅರೆಸ್ಟ್ ಮಾಡಿದ್ರು. ಅದಕ್ಕೋಸ್ಕರವಾಗಿ ಹಠ ಮಾಡಿ ವಾದ ಮಾಡಿ ನಾನು ಅದೇ ಮೀಸೆ ಮುಂದಕ್ಕೆ ಮೂವ್ ಮಾಡಬೇಕು ಅಲ್ಲ ಅಂತ, ನಾನು ರೈತ ಅಂತ ಮೆಚ್ಚಿಸ್ಕೋಬೇಕು ಅಂತ ಹೇಳಿ ನಾನು 35 ವರ್ಷ ಕೇಶ ಆಡಿದೆ. ರಾಜ್ಕುಮಾರ್ ತಕೊಂಡೋಗಿದ್ದಾಗ ಭಾರಿ ಹಿಂಸೆ, ಮನೆಯಿಂದ ಈಚೆಗೆ ಹೊರಗಡೆಗೆ ಬತ್ತಿರಲಿಲ್ಲ, ಅಷ್ಟು ಹಿಂಸೆಯಲ್ಲಿ ಇರಿಸಿದ್ರು ನನ್ನ. ಕೊನೆಗೂ ವೀರಪ್ಪನವ್ರ ಕಡೆಯವರು ಎತ್ತ ಕೊಟ್ಟಿದ್ರು ನನ್ನ. ಊರ್ ಕಡೆಯವರೆಲ್ಲ ಜಾಮೀನ್ ಆಗಿ ಶಂಕರವ್ರು ಬಿದ್ದವರೇ ನನ್ನ ಬಿಡಿಸ್ಕೊಟ್ಟದು. ಅಲ್ಲಿ ಗಂಟೆ ಯಾರು ಬಿಡ್ತಾರೆ? ಎಲ್ಲಿ ವೀರಪ್ಪನವ್ರು ಎತ್ತಕ್ ಹೋಗಿದ್ರು? ವೀರಪ್ಪ ಇಲ್ಲೇ ನಮ್ಮ ಸ್ಪಾಟ್ಗೆ ಬಂದು ಎತ್ತಕ್ ಹೋಗಿದ್ರು. ಅವರು ಫಸ್ಟ್ ಪ್ರಥಮದಲ್ಲಿ ನನ್ನ ಕೇಳಿದ್ರು. ಇಲ್ಲಿ ಒಬ್ರು ಸಂಬ್ಲೆನ್ಸ್ ಇದ್ರು ವಿಜಿ ಅಂತ, ಅವರು ಸ್ಟುಡಿಯೋ ಇಟ್ಕೊಂಡಿದ್ರು. ವೀರಪ್ಪನಿಗೂ ಅವ್ರಿಗೂ ತುಂಬಾ ದೋಸ್ತಿ ಇತ್ತು. ದೋಸ್ತಿ ಇದ್ವಾಗ ಏನಾಯ್ತು, ವೀರಪ್ಪನಿಗೆ ತುರ್ತು ಪರಿಸ್ಥಿತಿ ಬಂತು ನೋಡಿ, ಶರಣ ಆಗ್ಬೇಕು ಅಂತ. ಅವಾಗ ಏನ್ ಮಾಡಿದ್ರು, ಇವನ್ ಕೇಳಿದ್ರು. ನಾನು ಅವ್ರಿಗೆ ಜನ ಜಾಸ್ತಿ, ಅವ್ರು ತೋರಿಸ್ತೀನಿ ನೀವು ವಿಡಿಯೋ ಮಾಡ್ಕ ಅನ್ಬಿಟ್ಟು ಫಸ್ಟ್ ಪ್ರಥಮ ಇಲ್ಲಿ ಪಾತ್ರ ಮಾಡಿಸ್ರು. ಭುವನೇಶ್ವರಿ ಪೂಜೆ ಇಡಿಸ್ಬಿಟ್ಟು ಅಲ್ಲಿ ಕೈಗೆ ರೈಫಲ್ ಕೊಟ್ಟು ವೀರಪ್ಪನ ಡ್ರೆಸ್ ಹಾಕ್ಸಿ ನನಗೆ ಮಿಲಿಟರಿ ಡ್ರೆಸ್ ನ ಮೆರವಣಿಗೆ ಮಾಡಿಸ್ರು. ಅದ್ರಲ್ಲಿ ಅವ್ರು ವಿಡಿಯೋ ಮಾಡ್ಕೊಂಡಿದ್ರು. ಅವಾಗ ವೀರಪ್ಪ ಬಂದು ನಮ್ಮನ್ನ ಕರೆಸ್ದಾಗ ಬತ್ತೀನಿ ಅಂತ ಹೇಳಿದಾಗ ಅವ್ನು ಖುಷಿ ಆಯ್ತು. ಬತ್ತಾರೆ ಅಂತ ನಮ್ಮ ತಾಯಿ ಕಳಿಸಕ್ ಅವಕಾಶ ಆಗ್ಲಿಲ್ಲ, ಕಳಿಸ್ಲಿಲ್ಲ, ಬರ್ಲಿಲ್ವಲ್ಲ ಅನ್ನೋ ಕಪ್ಪಕ್ಕೆ ಏತಾ ಕೂಡಿದ್ರು. ಸಿಕ್ಕಬಟ್ಟೆ ಪಡೆದ್ಬಿಟ್ಟು ಸಿಕ್ಕಬಟ್ಟೆ ಎಲ್ಲ ಕರೆಂಟ್ ಬಿಟ್ರು ಸರ್. ಅಯ್ಯೋ ದೇವ್ರೆ, ಯಾರು ಎಲ್ಲ ಅರುಳಿ ಪೊಲೀಸ್ ಕರೆಂಟ್ ಬಿಡ್ರಿ ನೋಡಿ ಸರ್. ಇದೆಲ್ಲ ಮಚ್ಚ ವೀರಪ್ಪ ಅನ್ಕೋಬಿಟ್ಟು ಬೇಕಾದಷ್ಟು ಹಿಂಸೆ ಕೊಟ್ರು. ಪಳಗಾಲ ತಕೊಂಡು ಬಾದೇಶ್ವರ ಬೆಟ್ಟ ಹೊಡೆದು ಸಿಕ್ಕಬಟ್ಟೆ ಹಿಂಸೆ ಕೊಟ್ರಿ ಅಂತ. ನೀವು ಚಲಗಾರ ಬಿಡಿ, ನೀವು ಮೀಸನ್ ಬಿಟ್ಟಿದ್ರಲ್ಲ ಮತ್ತೆ ಅಷ್ಟು ವರ್ಷ ಆದ್ರೆ ಮತ್ತೆ ಅವ್ರ ಮೇಲೆ ಸಾರ್ ಒಂದು ತೊಂದ್ರೆ ಆದ್ಮೇಲೆ ಯಾಕೆ ನಾವು ಅವ್ರಿಗೆ ಸೋಲ್ಬೇಕು? ನನ್ನ ಜನನಾ ಯಾರೋ ಬಂದು ನೀನ್ ಮೀಸ ತೆಗೆದ್ರೆ ನಾ ತೆಗಿತೇನೆ ಮೀಸನ ತೆಗೆಲ್ಲ ಅಂತ ಹೇಳಬೇಕು. ಮೀಸ ನಿನ್ ಕಾನೂನು ಏನಿದೆ ನಿನ್ ಕಾನೂನು ಪಾಲಿಸ್ಕೊಂಡು ಹೋಗು, ನಾನು ಮೀಸ ತೆಗೆಲ್ಲ ಅಂತ ಹೇಳಿದೆ. ಅಬ್ಬ, ಈ ಮೀಸೆನ ಯಾತರ ಕಿವಿ ಮೇಲೆ ಹಾಕಂತೀರಾ ಯಾವಾಗ್ಲೂ ದಿನ? ಸರ್ ಯಾವಾಗ್ಲೂ ಹಂಗಿರ್ತಾ ಇಲ್ಲ, ಡೈಲಿ 2 ಸಲ ಪಾಸ್ ಮಾಡ್ತೀವಿ. ಫುಲ್ ಮೇಂಟೆನೆನ್ಸ್. ಈಗ ಯಾವ್ದೋ ಕಾಂಪಿಟೇಷನ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ರೆ ಎಷ್ಟು ಪ್ರೈಸ್ ಬಂದಿದೆ ನಿಮಗೆ? ನಮ್ಮ 2 ಹತ್ರ ಬಂದಿದೆ, ಸುತ್ತೂರಲ್ಲಿ ಒಂದ್ಸರಿ ಬಂದಿದೆ, ಮತ್ತೆ ಮೈಸೂರಲ್ಲಿ ಒಂದ್ಸರಿ ಬಂದಿದೆ. ಬಂದಿದೆ, ಎಷ್ಟು ಕೊಟ್ಟು ಪ್ರೈಸ್? 2 ಚಿಲ್ಲರೆ ಕೊಟ್ಟಿದೆ ಸರ್. ನಿಮಗೆ ಖರ್ಚಾಗಿದೆ 10,000 ಖರ್ಚು? 15,000 ರೂಪಾಯಿ ಇದೆ ಒಟ್ಟು ಸರ್. ಅವತ್ತು ರೈತರ ನೀವು ಖುಷಿ ಸರ್. ಇವಾಗ ನಮ್ಮ ಹುಡುಗರೆಲ್ಲ ಬಂದು ನನ್ನ ಒಂದು ಖುಷಿಯಿಂದ ಎತ್ಕೊಂಡು ಹೋಗುವಾಗ ನನ್ನ ಮೆರೆದ್ರಲ್ವಾ, ಅದರಲ್ಲಿ ಕೋಟಿ ಕೋಟಿ ಮಕ್ಕಳೆಲ್ಲ ಬಂದಿದ್ದಾರೆ, ಬಾರಿ ಕೂಲಿ ಮಾಡೋ ಮಕ್ಕಳೆಲ್ಲ ಬಂದಿದ್ದಾರೆ, ಅವತ್ತು ಕೂಲಿ ಬಿಟ್ಟು ಬಂದಿದ್ದಾರೆ. ಅವ್ರಿಗೆಲ್ಲ ನಾವು ಸಂತೋಷವಾಗಿ ಬಂದ್ರಲ್ಲ ಸರ್, ನಮ್ಗೆ ಒಂದು ಖುಷಿ ಪಡೋದು. ಆ ಸಂತೋಷ ನನಗೆ 10 ಎಕರೆ ಜಮೀನು ಇರೋದು ಒಂದೇ, ಆ ದಿನ ನನಗೆ ಸಂತೋಷ ಆದ್ದು ಒಂದೇ. ಸಂತೋಷ ನೋಡಿ ಬಂದ್ಗಡೆ ಪ್ಯಾಷನ್ ಅಂದ್ರೆ ಹೇಗಿರುತ್ತೆ ಅಂತ. ಇವಾಗ್ಲೂ ನಾನು ಯಾಲೆ ಕಡೆ ಹೋದ್ರು ವೀರಪ್ಪ ಅಂತ ಹೇಳ್ತಾ ಇರೋದು ಪ್ರತಿಯೊಬ್ರು. ನನ್ನ ಹೆಸರು ದೊಡ್ಡರಾಜ್ ಅರ್ಸ್ ಅಂತ ಸರ್. ಪ್ರಕಾಶ್ ಅಂತ. ಅಡ್ರೆಸ್ ಎಲ್ಲಿ ನಿಮ್ದು? ಇದು ಯಾವೂರು? ಕುಕ್ಕೂರು ಅಂತ ಸರ್, ತಲಕಾಡ ಹತ್ರ ಕುಕ್ಕೂರು. ಕುಕ್ಕೂರು ಮೈಸೂರು ಜಿಲ್ಲೆ. ತ್ರೀನರಸೀಪುರ ತಾಲೂಕು ಮೈಸೂರು ಜಿಲ್ಲೆ ಅಲ್ಲ.
ವೀರಪ್ಪನಂತ ಈಗ ಮತ್ತೆ ಇದಾಗ ಹೋಗ್ಬಿಟ್ಟು ಸ್ಥಿರವಾಗಿದೆ. ಅವಾಗ 3 ಲಕ್ಷ ಕೊಡಲ್ಲ ನಮ್ ತಂದೆ ಇಸ್ಕೊಳ್ಳಿಲ್ಲ, ಬೇಕಿಲ್ಲ ನಿನ್ ಕ್ರಾಸ್ ಬೇಕಿಲ್ಲ ಅಂತ. ಒಂದೇ ಒಂದ್ ಇಂಜೆಕ್ಷನ್ ಗೆ 5,000 ರೂಪಾಯಿ ಸ, ಒಂದು ಟೂಬ್ ಇಂಜೆಕ್ ಫಾರಿಂಗ್ ಟೂಬ್ 5,000 ರೂಪಾಯಿ, ಮತ್ತೆ ರಕ್ತ ಚಲನೆ ಆಗಬೇಕಾದ್ರೆ. ಇವಾಗಲ್ವಾ ಹಿಡಿದಿ ಕನ ಕೈನ, ಎರಡ್ ಕೈಲಿ ಹಿಡಿದಿ ಮುಷ್ಟಿಂದ ಅಂಕಿ ಸಾ, ಇಬ್ರು ಅಂಕಿ ಸಾ, ಇಬ್ರು ಅಂಕಿ ಇಷ್ಟ ಬಲ ಅವ್ರ ಅಂಕಿ ಆ ಎಲ್ಸಿದ ನೋಡೋಣ. ಸಿಕ್ಕಿರೋದವರು ಹೇಳ್ತಾ ಇದಾರೆ, ಯಾಕೆ ನಾವು ಒಂದೊಂದ್ಸತಿ ಕಾನೂನು ಜೊತೆ ನೀವು ಅಪ್ಪಟ ರೈತ ಅಂತ ಹೇಳ್ತೀವಿ, ಅಪ್ಪಟ ರೈತ ಒಬ್ಬ ನಿರಾಪರಾಧಿಗೆ ತೊಂದರೆ ಆಗ್ಬಾರ್ದು. ನಿಮ್ಗೆ ಎಲ್ಲಿಗೂ ಯಾವ ಆ ಟೈಮಲ್ಲಿ ಯಾವಾಗೂ ಭಯ ಅನ್ಸಿಲ್ವಾ ಈ ಜೀವನ ಬೇಡಪ್ಪ ಈ ನೋವು ಇದೆಲ್ಲ? ಸರ್ ಅವ್ ಏನೇ ಶಿಕ್ಷೆ ಕೊಟ್ರು ಜೀವನದಲ್ಲಿ ಹೆದರಬಾರ್ದು, ಕಳಿಸಿದನಲ್ಲ ಅವನೊಬ್ಬನು ಮಾತ್ರ ಹೆದರ್ಬೇಕು. ನಾವು ಯಾಕೆ ಇವ್ರಿಗೆಲ್ಲ ಹೆದರ್ಬೇಕು? ಹುಡ್ನಲ್ಲಿ ನಮ್ಮನೆ ಅನ್ನ, ನಾವು ದುಡಿತೀವಿ, ನಾವು ಸಂಪಾದನೆ ಮಾಡ್ತೀವಿ, ಪ್ರಜಾಪ್ರಭುತ್ವದಲ್ಲಿ ಇರಬೇಕು. ತಲೆ ಕರಿಬಾರ್ದು, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿ ಹುಡುಗರಿಂದ ಹಿಡಿದು ತಲೆ ಬಗ್ಗೆ ಯಾರು ಬದುಕಬಾರ್ದು. ತಲೆ ಬಗ್ಗೆದ್ರೆ ಇವತ್ತಿನ ಪರಿಸ್ಥಿತಿ ಒಳಗೆ ಅಧಿಕತಾರೆ. ನಾನು ಒಂದ್ ಕತ್ತಿರ್ ಕಾಡ್ಬೇಕು ಅವ್ರ ಎದುರಿಗೆ, ಹಾಗಾದ್ರೆ ಸಂತೋಷವಾಗಿ ಬದುಕೋದು. ನೀವು ಎಷ್ಟು ಸಾವಿರ ಜನ ನಮ್ಮ ಯುವಕರಿಗೆ ಮಾರಲ್ಲ, ನೀವು 1,000 ಜನ ಯುವಕರಿಗೆ ಮಾರಲ್ಲ ಆಗ್ತೀರ ನೀವು. ಒಳ್ಳೇದಾಗಲಿ, ಧನ್ಯವಾದ. ಸಿಕ್ಕಿದ ತುಂಬಾ ಫ್ಯಾಷನ್ ಕಲೆಗೆ ಒಂದೇ ನೆಲೆ ಇಲ್ಲ ಅನ್ನೋದು ಇವರಿಂದ ನಿಜ ಗೊತ್ತಾಯ್ತದೆ. ಇಷ್ಟ ಹಳ್ಳಿಯಲ್ಲಿ ಇದ್ಕೊಂಡು